ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೈವಾರ ಗ್ರಾಮ ಪಂಚಾಯತಿಯಲ್ಲಿ ಸಮರ್ಪಕ ಕೆಲಸಗಳು ಆಗಿಲ್ಲ, ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮ ಪಂಚಾಯತಿಯಲ್ಲಿ ಹಲವಾರು ಕೆಲಸಗಳು ಆಗಬೇಕಾಗಿತ್ತು, ಅವು ಯಾವುವು ಸರಿಯಾದ ರೀತಿಯಲ್ಲಿ ಅದರಲ್ಲೂ ಪರಿಣಾಮಕಾರಿಯಾಗಿ ಆಗಿಲ್ಲವೆಂದು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಆರೋಪಿಸಿದರು. ಅವರು ತಾಲೂಕಿನ ಕೈವಾರದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುಬಿನಾ ತಾಜ್ ಕೊಮ್ ಅಸ್ಲಾಂ ಪಾಷರ್ ಅವರ ನಿವಾಸದಲ್ಲಿ ಇಂದು ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ, ಕೈವಾರ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ವಶಕ್ಕೆ ಬರಲು ಸಹಕಾರ ನೀಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ ರೆಡ್ಡಿ ಮತ್ತಿತರರಿಗೆ ಹಾಗೂ ತಮ್ಮ ಬೆಂಬಲಿತ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರು ಮಾತನಾಡಿ, ಕೈವಾರ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕೆಗೆ ಬರಲು ಸಹಕಾರ ನೀಡಿದ ಎಲ್ಲ ಸದಸ್ಯರು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಇನ್ನು ಈ ವೇಳೆ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಾಸ್ಮಿನ್ ತಾಜ್ ಮತ್ತಿತರರು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಹಲವಾರು ಸದಸ್ಯರನ್ನು ಮುಖಂಡರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಡಾಬಾ ನಾಗರಾಜ್, ಟೆಂಟ್ ಸೀನಪ್ಪ, ಫೈರೋಸ್ ಅಲ್ಲಾ ಬಕಾಶ್, ಮನ್ಸೂರ್ ಎಸ್ ಮೌಲಾ, ಮುನಾವರ್ ಪಾಷಾ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ಸದಸ್ಯರು, ಅಧ್ಯಕ್ಷರು, ಚಿಂತಾಮಣಿಯ ನಗರಸಭಾ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು. ನಮ್ಮ ನಾಯಕರಾದಂತಹ ಸುಧಾಕರ್ ಅವರು ಕೈವಾರ ಗ್ರಾಮಕ್ಕೆ ಈ ದಿನ ಭೇಟಿ ಕೊಟ್ಟಿರುವಂಥ ಉದ್ದೇಶವನ್ನು ತಿಳಿಸಿದ್ದಾರೆ. ಇದು ಹೋದ ವಾರನೇ ಪೂರ್ವ ನಿಗದಿತ ಕಾರ್ಯಕ್ರಮ ಆಗಿರ್ತದೆ. ಆದರೆ ಇದೇ ಸಂದರ್ಭಕ್ಕೆ ನಿನ್ನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ಇದರಿಂದ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಕೂಡ ಸುಧಾಕರ್ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜಯಗಳಿ ಗಳಿಸಿದೆ. ಬೆಳೆದಾಗೆ ಮಂಜುನಾಥ್ ರೆಡ್ಡಿ ಮತ್ತು ಇನ್ನೊಬ್ಬ ಸದಸ್ಯರು ಇವತ್ತು ಸಹಕಾರ ಮಾಡಿ ಇಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯದ ಪತಾಕೆ ಹಾರಿಸಿದೆ. ಇವತ್ತು ಅದು ಕೂಡ ಇದ್ರ ಜೊತೆಗೆ ಏನು ಮುಬೀನ್ ತಾಜ್ ಅವರು ಊಟದ ಕಾರ್ಯಕ್ರಮ ಇತ್ತು ಅದ್ರ ಜೊತೆಗೆ ವಿಜಯೋತ್ಸವದ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಆಚರಣೆ ಮಾಡಿದ್ದಾರೆ. ಹಂಗಾಗಿ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಯ್ಕೆಯಾದಂಥ ಯಾಸ್ಮಿನ್ ತಾಜ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೀನಿ. ಮತ್ತು ಎಲ್ಲ ಸದಸ್ಯರನ್ನ ಮತ್ತು ಗ್ರಾಮದ ಎಲ್ಲ ಹಿರಿಯರನ್ನ ವಿಶ್ವಾಸ ಅವರ ಅವಧಿಯಲ್ಲಿ ಗ್ರಾಮದ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಕಾರಣ ಏನು ಅಂತಂದ್ರೆ, ನಾನು ನಮ್ಮ ಮಾಜಿ ಶಾಸಕರಾದಂತಹ ಡಾಕ್ಟರ್ ಎನ್ ಸಿ ಸುಧಾಕರ್ ರೆಡ್ಡಿ ಅವರ ತಂದೆಯವರ ಗಡಿಯಲ್ಲೇ ನಾನು ಕಾಂಗ್ರೆಸ್ಸಲ್ಲೇ ಅವ್ರ ಮನೆಯಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಅದೇ ರೀತಿಯೇ ಕಾಂಗ್ರೆಸ್ಸಲ್ಲೇ ಇದ್ದವನು. ನಾನು ಮತ್ತೆ ಸ್ವಂತ ಮನೆಗೆ ಹೋಗಿದ್ದೀನಿ, ಬೇರೆ ಅಲ್ಲಿಗೂ ಹೋಗಿಲ್ಲ. ನಾನು ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದಕ್ಕೂ ಹೋಗಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಒಂದು ಸ್ವಲ್ಪ ವ್ಯವಸ್ಥೆ ಕೆಟ್ಟಿದ್ದಕ್ಕೆ ಅದು ಒಂದು ವ್ಯವಸ್ಥೆ ಆಯಿತು. ಈಗ ನೇರವಾಗಿ ಅವ್ರ ಹತ್ರನೇ ಹೋಗಿದ್ದೀನಿ, ಬೇರೆ ಎಲ್ಲೂ ಹೋಗಿಲ್ಲ. ಅದಕ್ಕೆ ಕಾರಣನೂ ಇದೆ, ಯಾಕೆಂತಂದರೆ ಅವರ ಅಭಿವೃದ್ಧಿ ಅಧಿಕಾರರು ಅಂತ ನನ್ನ ಮನೆ ಎಲ್ರಿಗೂ ಗೊತ್ತು. ಇಡೀ ತಾಲೂಕಿನ ಅಭಿವೃದ್ಧಿ ಮರೆ ಅಧಿಕಾರರು ಅಂತ ಗೊತ್ತು. ಅದೇ ರೀತಿಯೇ ಕೆಲವೊಂದು ವಿದ್ಯಮಾನಗಳಲ್ಲಿ ಈಗ ನಡೆದಂಥ ವಿದ್ಯಮಾನಗಳು ನಮಗಿವಾಗ ಹೇಳಿದ್ದಾರೆ ಏನಂತ, ನೀವಿರೋ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲ ಸೇರಿ ಗುಂಪಲ್ಲಿ ಇರೋ 10 ವರ್ಷದಲ್ಲಿ ಅಭಿವೃದ್ಧಿ ಮಾಡಿ ಅಂತ 10 ತಿಂಗಳು ಇದರಲ್ಲಿ. ಯಾಕೆ ಅಂತಂದರೆ ಅದೇ ರೀತಿಯೇ ನಮಗೂ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡಿ ತೋರಿಸ್ತೀವಿ ಅಂತ ನಮ್ಗೆ ಎಲ್ಲ ಸದಸ್ಯರುಗಳಿಗೂ ಮನವರಿಕೆನೂ ಆಗಿದೆ. ನಾವು ಅದನ್ನ ರೀತಿ ಯಾಕೆಂತಂದ್ರೆ ಎಲ್ಲ ವಿದ್ಯಾವಂತ ವರ್ಗದಂತ ಸದಸ್ಯರು ಬಂದಿದ್ದೀವಿ, ನಾವು ಇವಾಗ ಆಗ ಆಯ್ಕೆ ಆಗಿದ್ದೀವಿ, ಅದಕ್ಕೆ ನಮಗೂ ಮನವರಿಕೆ ಇದೆ. ಅದನ್ನ ಇಡೀ ತಾಲೂಕಲ್ಲಿ ಈ ಕೈವಾರ ಗ್ರಾಮ ಪಂಚಾಯತಿನಲ್ಲಿ ಈ 7 ತಿಂಗಳಲ್ಲಿ ಏನಾಗುತ್ತೆ ಅಂತ ಮುಂದೆ ನೀವೇ ನೋಡ್ತೀರಿ. ಯಾಕೆಂತಂದ್ರೆ ಅದು ಮಾಡಿ ತೋರಿಸ್ಬೇಕು ಅಂತ ನಮಗೂ ಆಸೆ ಇದೆ. ಆ ನಿರ್ದೇಶನ ಈ MLA ಚುನಾವಣೆ ಒಳಗಾಗಿ ನೀವೇ ಬರ್ತೀರಿ, ಅವಾಗ ಏನಾಗಿದೆ ಅಂತ ಕೈವಾರದಲ್ಲಿ ನಾವೇ ಓಪನ್ ಆಗಿ ಹೇಳೋ ಮಟ್ಟಕ್ಕೆ ಅಷ್ಟು ಅಭಿವೃದ್ಧಿ ಮಾಡೋದಕ್ಕೆ ನಾವು ಶತಸಿದ್ಧ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ.
ಆಗಿರ್ತಕ್ಕಂಥದ್ದು ಮುಂಚೆ ನಿಗದಿ ಆಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಅವರ ಮನೆಗೆ ಒಂದು ಕಾರ್ಯಕ್ರಮಕ್ಕೆ ಮುಬೀನ್ ತಾಜ್ ಇವರ ಮನೆಗೆ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗಿರಲಿಲ್ಲ. ನಾನು ಮತ್ತೊಮ್ಮೆ ಮನೆಗೆ ಬರ್ತೀನಿ ಅಂತ ಹೇಳಿದೆ. ಅದು ಕಳೆದ ವಾರವೇ ಈ ಒಂದು ನಿಗದಿ ಆಗಿತ್ತು. ಎಲ್ರಿಗೂ ಊಟ ಹಾಕಿಸ್ಬೇಕು ಅಂತೇಳಿ ಅವರು ಕರೆದಿದ್ರು. ಇವತ್ತು ಊಟಕ್ಕೆ ಬಂದಿದ್ದೀವಿ. ಕೈವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಇತ್ತು. ನಮ್ಮ ಪರವಾಗಿರ್ತಕ್ಕಂಥ ಅವರ ಹೆಸರು ಯಾಸ್ಮಿನ್ ತಾಜ್, ನಮ್ಮ ಮುಸ್ತಫ ಅವರ ಶ್ರೀಮತಿಯವರು, ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಭಾಳ ಸಂತೋಷ ನಮಗೆ. ಈ ಒಂದು ಚುನಾವಣೆಯಲ್ಲಿ ನಮಗೆ 8 ಜನ ಸದಸ್ಯರು ನಮ್ಮ ಸದಸ್ಯರು ಗೆದ್ದಿದ್ದರು. ನಮ್ಮ ಪರವಾಗಿ ಸ್ವತಂತ್ರವಾಗಿ ಸದಸ್ಯರು ಒಬ್ಬರು ಗೆದ್ದಿದ್ದು, ಇಬ್ಬರು ಸದಸ್ಯರು ಸ್ವತಂತ್ರವಾಗಿ ಗೆದ್ದಿದ್ದರು. ಇನ್ನು 8 ಜನ ಬಹುಶಃ ಜೆ ಡಿ ಎಸ್ ಪರವಾಗಿ ಗೆದ್ದಿದ್ದರು ಅಂತ ಕಾಣ್ತದೆ. ಕಳೆದ ಸುಮಾರು ತಿಂಗಳೇನು ಹಿಂದೆ ಏನು ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ನಮ್ಮ ಮತಗಳು ಮಾತ್ರ ನಮಗೆ 8 ಬಂತು. ನಮ್ಮ ವಿರುದ್ಧವಾಗಿ 10 ಮತ ಬಿದ್ದಿತ್ತು. ಆದರೆ ಈ ಒಂದು ಚುನಾವಣೆಯಲ್ಲಿ ನಿನ್ನೆ ಏನು ಹಿಂದೆ ಇದ್ದಂಥ ಅಧ್ಯಕ್ಷರು ರಾಜೀನಾಮೆ ಕೊಟ್ಟು ತೆರವಾಗಿದ್ದಂಥ ಕಾರಣದಿಂದ ನಿನ್ನೆ ನಮಗೆ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಗೆಲುವು ಆಗಿದೆ. ಇದಕ್ಕೆ ಇಬ್ಬರು ಸದಸ್ಯರು ಸಹಕರಿಸಿದ್ದಾರೆ. ಆದರೆ ಒಬ್ಬರು ಬಹಿರಂಗವಾಗಿ ಮಂಜುನಾಥ್ ರೆಡ್ಡಿ ಅವರು ಹಿಂದೆ ನಮ್ಮ ಜೊತೆನೇ ಇದ್ದರು. ನಮ್ಮ ಅವರು ಮನೆಯವರು ಶ್ರೀಮತಿಯವರು ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಕೆಲಸ ಮಾಡಿದರು. ಮಂಜುನಾಥ್ ರೆಡ್ಡಿ ಅವರು ಹಲವು ಬಾರಿ ಸುಮಾರು 4-5 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ. 5 ಬಾರಿ ಅವರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಭಾಳಷ್ಟು ಭರವಸೆಗಳನ್ನು ಕೊಟ್ಟು ಅವರಿಂದ ಮತವನ್ನು ಪಡೆಯುವಂಥ ಕೆಲಸ ಆಗಿತ್ತು ಅಂತೇಳಿ ಅವರೇ ಈಗ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಈಗ ಅವರು ಅದೆಲ್ಲ ಹುಸಿಯಾಗಿ ಮತ್ತೆ ಅವರು ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಮರಳಿ ಬರ್ತೀವಿ ಅಂಥೇಳಿ ನಮ್ಮ ಸದಸ್ಯರ ಮುಖಾಂತರ ಅವರು ಇವತ್ತು ಬಂದು ಬಹಿರಂಗವಾಗಿ ಇವತ್ತು ನಮಗೆ ಮತವನ್ನು ಚಲಾಯಿಸಿದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಅವರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಹಾಗೂ ನಮ್ಮ ನಾಯಕರಾದಂಥ ಸುಧಾಕರ್ ಅವರು ಕೈವಾರ ಗ್ರಾಮಕ್ಕೆ ಈ ದಿನ ಭೇಟಿ ಕೊಡುವಂಥ ಉದ್ದೇಶವನ್ನು ತಿಳಿಸಿದ್ದಾರೆ. ಇದು ಹೋದ ವಾರನೇ ಪೂರ್ವ ನಿಗದಿತ ಕಾರ್ಯಕ್ರಮ ಆಗಿರ್ತದೆ. ಆದರೆ ಇದೇ ಸಂದರ್ಭಕ್ಕೆ ನಿನ್ನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ಇದರಿಂದ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಕೂಡ ಸುಧಾಕರ್ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜಯಗಳಿ ಗಳಿಸಿದೆ. ಕಳೆದಾಗೆ ಮಂಜುನಾಥ್ ರೆಡ್ಡಿ ಮತ್ತು ಇನ್ನೊಬ್ಬ ಸದಸ್ಯರು ಇವತ್ತು ಸಹಕಾರ ಮಾಡಿ ಇಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯದ ಪತಾಕೆ ಹಾರಿಸಿದೆ. ಇವತ್ತು ಅದು ಕೂಡ ಇದ್ರ ಜೊತೆಗೆ ಏನು ಮುಬೀನ್ ತಾಜ್ ಅವರು ಊಟದ ಕಾರ್ಯಕ್ರಮ ಇತ್ತು ಅದ್ರ ಜೊತೆಗೆ ವಿಜಯೋತ್ಸವದ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಆಚರಣೆ ಮಾಡಿದ್ದಾರೆ. ಹಂಗಾಗಿ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಯಾಸ್ಮಿನ್ ತಾಜ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಎಲ್ಲ ಸದಸ್ಯರನ್ನು ಮತ್ತು ಗ್ರಾಮದ ಎಲ್ಲ ಹಿರಿಯರನ್ನು ವಿಶ್ವಾಸ ಅವರ ಅವಧಿಯಲ್ಲಿ ಗ್ರಾಮದ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಬಯಸ್ತೇನೆ.